ಆ ರಾಣಿ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ಆದರ್ಶಗಳನ್ನು ಬೆಳೆಸಿಕೊಂಡ ಕನ್ನಡ ನಾಡಿನ ವೀರ ಮಹಿಳೆ. ಅಂದು ಪೋರ್ಚುಗೀಸರಿಗೆ ಬೆವರಿಳಿಸಿದ ಈ ರಾಣಿ ಭಾರತದ ಇತಿಹಾಸದ ಪುಟದಲ್ಲಿ ಮೆರೆದ ಕನ್ನಡದ ರತ್ನ. ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನು ತುಳುನಾಡು ಎಂದು ಕರೆಯುವುದು ರೂಢಿ. ಈ ತುಳುನಾಡಿನ ಮೂಡುಬಿದಿರೆಯಲ್ಲಿ ಚೌಟಮನೆತನಕ್ಕೆ ಸೇರಿದ ತಿರುಮಲರಾಯರ ಸೋದರ ಸೊಸೆಯ ರಾಣಿ ಅಬ್ಬಕ್ಕ. ಗೆಳೆಯರೇ, ಜನ್ಮಭೂಮಿ ಕನ್ನಡ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಿಕ್ಕಂದಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಅಬ್ಬಕ್ಕನನ್ನು ತಿರುಮಲರಾಯರೇ ಬೆಳೆಸಿದರು. ಮಂಗಳೂರನ್ನು ಆಗ ವೀರ ನರಸಿಂಹ ಬಂಗರಾಜರು ಆಳುತ್ತಿದ್ದರು. ಯುವರಾಜ ಲಕ್ಷ್ಮಪ್ಪರಸ ಬಂಗರಾಜರ್ ದೇಶಾಭಿಮಾನ ಪರಾಕ್ರಮಗಳ ಸುದ್ದಿ ಮೂಡುಬಿದಿರೆಯಲ್ಲಿ ಜನಜನಿತವಾಗಿತ್ತು. ಶೌರ್ಯ ಪರಾಕ್ರಮಗಳಿದ್ದರೂ ಸೌಮ್ಯ ಸ್ವಭಾವದ ಲಕ್ಷ್ಮಪ್ಪರಸ ಸ್ವಭಾವವು ತಿರುಮಲರಾಯರಿಗೆ ಒಪ್ಪಿಗೆಯಾಯಿತು. ತಿರುಮಲರಾಯರು ಅಬ್ಬಕ್ಕನನ್ನು ಲಕ್ಷ್ಮಪ್ಪರಸ ಬಂಗರಾಜರಿಗೆ ಮದುವೆ ಮಾಡಿಕೊಡುವ ಯೋಚನೆ ಮಾಡಿದರು. ಚೌಟರು ಅಳಿಯ ಸಂತಾನವನ್ನು ಅನುಸರಿಸುವರು. ಹೀಗಾಗಿ ಮಾವ ತಿರುಮಲರಾಯರು ಅಬ್ಬಕ್ಕನನ್ನು ರಾಣಿಯಾಗಿ ಪಟ್ಟ ಕಟ್ಟಿದರು ಮತ್ತು ಮಂಗಳೂರಿನ ಪ್ರಬಲ ಅರಸನಾಗಿದ್ದ ಲಕ್ಷ್ಮಪ್ಪ ಅರಸನೊಂದಿಗೆ ವಿವಾಹ ನೆರವೇರಿಸಿದರು. 1544ರಲ್ಲಿ ಅಬ್ಬಕ್ಕ ದೇವಿ ಉಳ್ಳಾಲದ ರಾಣಿಯಾದಳು. ಅಬ್ಬಕ್ಕ ಮಂಗಳೂರಿನಲ್ಲೇ ಇದ್ದು ತನ್ನ ಗಂಡನಿಗೆ ಆಳ್ವಿಕೆಯಲ್ಲಿ ಬೇಕಾದ ಸಲಹೆಗಳನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದಳು. ವೀರನರಸಿಂಹ ಬಂಗರಾಜರು ಸ್ವರ್ಗಸ್ಥರಾದ ಮೇಲೆ ಅಳಿಯ ಕಾಮರಾಯನಿಗೆ ಯುವರಾಜ ಪಟ್ಟ ಕಟ್ಟಿದರು. ಈತನಿಗೆ ಅಬ್ಬಕ್ಕನ ಮೇಲೆ ದ್ವೇಷ ಹೆಚ್ಚಿತು. ಹೇಗಾದರೂ ಮಾಡಿ ಆಕೆಯನ್ನು ಮಂಗಳೂರಿನಿಂದ ಹೊರಡಿಸಬೇಕೆಂದು ಸಿಂಹಾಸನವನ್ನೇರಬೇಕೆಂದು ಯೋಚಿಸುತ್ತಿದ್ದನಾದರೂ ರಟ್ಟೆಯಲ್ಲಿ ಶಕ್ತಿ ಇರಲಿಲ್ಲ. ಕಾಲ ಕಳೆದಂತೆ ಅಬ್ಬಕ್ಕ ದೇವಿಗೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಜನಿಸಿದವು. ಲಕ್ಷ್ಮಪ್ಪರಸ ಬಂಗರಾಜರು ಪಟ್ಟಕ್ಕೆ ಬಂದ ಮೇಲೆ ಹಿಂದೆ ಪೋರ್ಚುಗೀಸರಿಗೆ ನೀಡುತ್ತಿದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿದರು. ನೆರೆಹೊರೆಯ ಸಾಮಂತರು ಮಂಗಳೂರಿನ ಸ್ನೇಹಿತರಾದರು. ಕೆಂಡಮಂಡಲವಾದ ಪೋರ್ಚುಗೀಸರು ಮಂಗಳೂರಿಗೆ ಪತ್ರದ ಮುಖೇನ ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಬೆದರಿಕೆ ಹಾಕಿದರು. ಆ ಪತ್ರಕ್ಕೆ ಉತ್ತರಿಸಲು ಮಂತ್ರಿಗಳು ಅಬ್ಬಕ್ಕನ ಮುಂದೆ ಇಟ್ಟಾಗ ಅಬ್ಬಕ್ಕ ದೇವಿಯು, ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡಬಾರದು, ನಾಡನ್ನು ನಾಡಿನ ಜನರನ್ನು ದಾಸ್ಯಕ್ಕೆ ಒಡ್ಡುವುದು ಸರಿಯಲ್ಲ, ನಾಡಿಗಾಗಿ ಹೋರಾಡಿ ಮಾಡಿದರೆ ಅದೇ ಸ್ವರ್ಗ, ದಾಸ್ಯದ ಬದುಕಿ ನರಕ ಎಂದು ಹುರಿದುಂಬಿಸಿದಳು. ಆದರೆ ಕಾಮರಾಯರು ಇದನ್ನು ವಿರೋಧಿಸಿ ಹೇಡಿಗಳಂತೆ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡುವುದಾಗಿ ನಿರ್ಣಯಕ್ಕೆ ಬಂದರು. ಸ್ವಾಭಿಮಾನಿಯಾಗಿದ್ದ ಅಬ್ಬಕ್ಕ ದೇವಿಗೆ ಈ ನಿರ್ಣಯವನ್ನು ಸಹಿಸಲಿಕ್ಕಾಗಲಿಲ್ಲ. ದಾಸ್ಯದ ಜೀವನದಲ್ಲಿ ತಾನಿರಲಾರನೆಂದು ಮಂಗಳೂರನ್ನು ಬಿಡುವ ಯೋಚನೆಯನ್ನು ಮಾಡಿ ಮತ್ತು ಉಳ್ಳಾಲವನ್ನು ಪೋರ್ಚುಗೀಸರಿಂದ ರಕ್ಷಿಸಬೇಕೆಂಬ ನಿರ್ಧಾರವನ್ನು ಕೈಗೊಂಡಳು. ಪೋರ್ಚುಗೀಸ್ ನಾವಿಕರು ಮೀನು ಹಿಡಿಯಲು ಹೋದ ಮೊಗವೀರರಿಗೆ ಕಿರುಕುಳ ಕೊಡುತ್ತಿದ್ದರು. ಇದನ್ನು ತಪ್ಪಿಸಲು ಅಬ್ಬಕ್ಕ ಪೋರ್ಚುಗೀಸ್ ಗವರ್ನರಿಗೆ ಓಲೆ ಕಳುಹಿಸಲು, ಆ ಗವರ್ನರ್ ವ್ಯಾಪಾರ ಮಾಡಬೇಕಿದ್ದರೆ ನಮ್ಮ ಆಜ್ಞೆಯನ್ನು ಪಡೆಯಬೇಕು, ಇದನ್ನು ಉಲ್ಲಂಘಿಸುವುದರಿಂದ ದಂಡವನ್ನು ಕೊಡಬೇಕು ಎಂದು ಮರು ಉತ್ತರ ಅಬ್ಬಕ್ಕನಿಗೆ ತಲುಪಿತು. ಇದಕ್ಕೆ ಅಬ್ಬಕ್ಕ ಒಂದು ಉಪಾಯ ಮಾಡಿ ಪೋರ್ಚುಗೀಸರಿಗೆ ಕಪ್ಪ ಕಳಿಸುತ್ತೇವೆ ಎಂದು ಹೇಳಿ ಇನ್ನೊಂದು ಕಡೆ ಪೋರ್ಚುಗೀಸರ ನೌಕೆಗೆ ಮುತ್ತಿಗೆ ಹಾಕುವ ತಯಾರಿ ನಡೆಸಿದಳು. ಅದರಂತೆ ಅಬ್ಬಕ್ಕನ ಸೈನಿಕರೆಲ್ಲರೂ ಮೈಮೋರೆಗಳಿಗೆ ಮಸಿ ಬಳಿದುಕೊಂಡರು. ಚಿಕ್ಕಪುಟ್ಟ ದೋಣಿಗಳಲ್ಲಿ ಎಣ್ಣೆ ಅದ್ದಿದ ಕೊಂಡಿಗಳು, ತೆಂಗಿನ ಸೋಗೆಗಳು ಸಂಗ್ರಹವಾದವು. ಕತ್ತಲಲ್ಲಿ ದೋಣಿಗಳೆಲ್ಲ ಹಡಗುಗಳ ಸಮೀಪಕ್ಕೆ ಬಂದು ಹಡಗುಗಳನ್ನು ಸುತ್ತುವರಿದು ಒಳನುಗ್ಗಿದವು. ಉಳ್ಳಾಲದ ಸೈನಿಕರು ಹಡಗುಗಳಿಗೆ ಬೆಂಕಿಯನ್ನು ಹಚ್ಚಿದರು. ಬಾಣಗಳು ಎಲ್ಲಿಂದಲೋ ಬಂದು ತಾಗುತ್ತಿದ್ದವು. ಗಾಬರಿಗೊಂಡ ಪೋರ್ಚುಗೀಸರು ಕಂಡ ಕಂಡಲೆ ಗುಂಡು ಹಾರಿಸುತ್ತಿದ್ದರು. ಅಬ್ಬಕ್ಕ ರಾಣಿ ಗಂಡುಡುಗೆಯಲ್ಲಿ ಮಿಂಚಿನ ವೇಗದಲ್ಲಿ ಸಂಚರಿಸಿ ಸೈನಿಕರಿಗೆ ನಿರ್ದೇಶನ ನೀಡುತ್ತಿದ್ದಳು. ಇಷ್ಟಾಗುವ ಹೊತ್ತಿಗೆ ಪೋರ್ಚುಗೀಸರ ಎರಡು ನೌಕೆಗಳು ಸಂಪೂರ್ಣ ಸುಟ್ಟು ಹೋದವು. ಉಳ್ಳಾಲದ ತುಳುವ ಸೇನೆ ಪೋರ್ಚುಗೀಸರಿಗೆ ಸರಿಯಾದ ಬುದ್ಧಿ ಕಲಿಸಿತು. ಹೀಗೆ ಧೈರ್ಯ ಸಾಹಸವನ್ನು ಪ್ರದರ್ಶಿಸಿದ ಅಬ್ಬಕ್ಕ ದೇವಿ ಕಡೆಗೆ ತನ್ನ ಅಳಿಯ ಕಾಮರಾಯನ ಮೋಸದಾಟಕ್ಕೆ ಮುಂದೆ ಪ್ರಾಣ ತೆತ್ತಬೇಕಾಯಿತು. ಆಕೆಯ ದೇಶಾಭಿಮಾನದ ಕಿಚ್ಚು ಇಂದಿಗೂ ಎಲ್ಲರನ್ನು ಪ್ರೇರೇಪಿಸುತ್ತದೆ. ಗೆಳೆಯರೇ, ಇದು ಪೋರ್ಚುಗೀಸರಿಗೆ ಬೆವರಿಳಿಸಿದ ಕರಾವಳಿಯ ತುಳುನಾಡಿನ ವೀರರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.